ಹಾಯ್ ಫ್ರೆಂಡ್ಸ್, ನಮ್ಮ ಈ ದಿನದ ಟ್ರಿಪ್ನ ಒಂದು ಗ್ಲಿಮ್ಸ್ ಮೊದಲು ನೋಡ್ಕೊಂಡು ಬರೋಣ. ಅದಾದಮೇಲೆ ನಾವು ಯಾವ ಪ್ಲೇಸ್ಗೆ ಎಕ್ಸಾಕ್ಟಾಗಿ ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಯಾವುದೇ ಟ್ರಾವೆಲ್ ಸ್ಟೋರಿನೂ ಚಿಕ್ಕಮಗಳೂರು ಹೆಸರಿಲ್ಲದೆ ಕಂಪ್ಲೀಟ್ ಆಗಿರೋದೇ ಇಲ್ಲ. ಅದರಲ್ಲೂ ನಾವಿವತ್ತು ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆ ಪ್ರಕೃತಿ ಮಡಿಲಲ್ಲಿರೋ ಮೂಡಿಗೆರೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಮೂಡಿಗೆರೆ ಮತ್ತು ಮೂಡಿಗೆರೆ ಸುತ್ತಮುತ್ತ ನೋಡೋಕ್ಕೆ ತುಂಬನೇ ಬ್ಯೂಟಿಫುಲ್ ಪ್ಲೇಸಸ್ ಇದೆ. ಅದರಲ್ಲಿ ನಾವಿವತ್ತೊಂದು ತುಂಬನೇ ಸ್ಪೆಷಲ್ ಆ್ಯಂಡ್ ಡಿವೈನ್ ಪ್ಲೇಸ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಕಾವೇರಿ ನದಿ ಗೊತ್ತು, ಹಾಗೆ ಅದರ ಉಗಮ ಸ್ಥಾನನೂ ತಲಕಾವೇರಿ ಅಂತ ಗೊತ್ತು. ಹಾಗೆ ಹೇಮಾವತಿ ನದಿ ಮತ್ತು ಗುರುರು ಡ್ಯಾಮ್ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಆದರೆ ಹೇಮಾವತಿ ನದಿ ಉಗಮ ಸ್ಥಾನ ಗೊತ್ತಿರಲ್ಲ. ಅದನ್ನ ನೋಡಬೇಕಂದ್ರೆ ನಾವು ಮೂಡಿಗೆರೆಗೆ ಬರಬೇಕು. ಬ್ಯಾಂಗ್ಳೂರಿಂದ ಹೇಮಾವತಿ ಉಗಮ ಸ್ಥಾನಕ್ಕೆ ಹೋಗೋಕ್ಕೆ 280 ಕಿಲೋಮೀಟರ್ ಆಗುತ್ತೆ. ಹಾಗೆ ಹಾಸನಿಂದ 97 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರಿಂದ ಮೊದಲು ಹಾಸನ್ ತಲುಪಿದ್ರೆ ಹಾಸನಿಂದ ಬೇಲೂರು ಮಾರ್ಗವಾಗಿ ಹೋದರೆ ನಮಗೆ ಮೂಡಿಗೆರೆ ಸಿಗುತ್ತೆ. ಮೂಡಿಗೆರೆಯಿಂದ ನಾವು ಕೊಟ್ಟಿಗೆಹಾರ ಕಡೆ ಹೋಗಿ ಕಳಸ ಹೊರನಾಡ್ ಮಾರ್ಗವಾಗಿ ಹೋದರೆ ನಮಗೆ ಬಾಳೂರು ಸಿಗುತ್ತೆ. ಬಾಳೂರಿಂದ ನಾವು ಜವಳಿಗೆ ಹೋಗಬೇಕು. ನಮಗೆ ಮೇನ್ ರೋಡಲ್ಲೇ ಹೇಮಾವತಿ ಉಗಮಸ್ಥಾನ ಅಂತ ಒಂದು ಬೋರ್ಡ್ ಹಾಗೆ ಹಾಟ್ ಸಿಗುತ್ತೆ. ಅಲ್ಲಿಂದ ನಾವು 1.5 ಕಿಲೋಮೀಟರ್ಸ್ ಒಳಗೆ ಹೋಗಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಸುಂದರವಾಗಿರೋ ಕೆರೆ ಸಿಗುತ್ತೆ. ಅದನ್ನ ನೋಡ್ಕೊಂಡು ನಾವು ಮುಂದೆ ಹೋದರೆ ಹೇಮಾವತಿ ಉಗಮ ಸ್ಥಾನನ ತಲುಪ್ತೀವಿ. ಕಾಡು ಒಳಗಿದ್ರೂ ರೋಡ್ಗೆಲ್ಲ ಕಾಂಕ್ರೀಟ್ ರೋಡ್ ಮಾಡಿರೋದ್ರಿಂದ ಹೋಗೋ ಪಾತ್ ಈಸಿ ಆಗಿದೆ. ಉಗಮ ಸ್ಥಾನ ತಲುಪಿದ್ರೆ ನಾವಲ್ಲೊಂದು ಪುಟ್ಟ ಕೊಳ, ಹಾಗೆ ಕೊಳದ ಪಕ್ಕನೇ ಇರೋ ದೇವಸ್ಥಾನ ಮತ್ತು ಆ ಪ್ರಶಾಂತವಾಗಿರೋ ವಾತಾವರಣ, ಹಬ್ಬ, ಆ ಸ್ಪೆಷಲ್ ಫೀಲಿಂಗ್ ತುಂಬಾ ಚೆನ್ನಾಗಿತ್ತು. ನಾವಲ್ಲಿ ಹೋದಾಗ ಯಾರೂ ಇಲ್ದಲೇ ಇರೋ ಕಾರಣ ಅಲ್ಲಿ ತುಂಬಾ ಪೀಸ್ಫುಲ್ ಆಗಿತ್ತು. ನಮಗೊಂದು ತುಂಬಾ ಖುಷಿ ಆಯಿತು. ದೇವಸ್ಥಾನದ ಆ ತಂಪಾದ ವಾತಾವರಣದಲ್ಲಿ ಕೂತು ನಾವು ಪಕ್ಷಿಗಳು ಮಾಡೋ ಚಿಲಿಪಿಲಿ, ಹಾಗೆ ಜಿನಕೋ ನೀರಿನ ಶಬ್ದ ಮತ್ತು ತಂಪಾಗಿ ಬೀಸೋ ಗಾಳಿನ ಅನುಭವಿಸೋದೇ ಒಂದು ಡಿಫ್ರೆಂಟ್ ಫೀಲಿಂಗ್. ದೇವಸ್ಥಾನದ ಸುತ್ತಮುತ್ತ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಮಹಾಗಣಪತಿ ದೇವಸ್ಥಾನದ ಪಕ್ಕನೇ ಹೇಮಾವತಿ ನದಿ ಉಗಮ ಸ್ಥಾನ ಇದೆ. ನೋಡಿ, ನೀರು ಅನಿತಾನೆ ಇದೆ. ಪಕ್ಕದಲ್ಲೇ ಒಂದು ಪುಟ್ಟ ಕೊಳ ಇದೆ. ಹೇಮಾವತಿ ಇಲ್ಲಿಂದ ಶುರುವಾಗಿ ಚಿಕ್ಕ ಪುಟ್ಟ ಜರಿಗಳನ್ನೆಲ್ಲ ಸೇರಿ ಒಂದು ನದಿಯಾಗುತ್ತೆ. ನಮ್ಮ
ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಹಾಗೆ ನಮ್ಮ ಮಗನಿಗೂ ಕೂಡ, ಅವನಂತೂ ತುಂಬ ಖುಷಿ ಖುಷಿಯಾಗಿ ಆಟಾಡ್ಕೊಂಡಿದ್ದ. ನಮಗಂತೂ ಮೂಡಿಗೆರೆ ಹಾಗೆ ಕೊಟ್ಟಿಗೆಹಾರ ಸುತ್ತಮುತ್ತ ಇರೋ ಎಷ್ಟೋ ಜರಿಗಳು ಹಾಗೆ ಮಂಜು ತುಂಬಿರೋ ಬೆಟ್ಟಗಳನ್ನ ನೋಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಲ್ಲಿಂದ ನಾವು ಒಂದು 5-6 kilometers ಮುಂದೆ ಹೋದರೆ ಕೆಳಗೂರು, ಹಾಗೆ ಕೆಳಗೂರಿನ ಟೀ ಎಸ್ಟೇಟ್ ಸಿಗತ್ತೆ. ಹೋಗೋ ದಾರಿ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಗಿಡ ಮರ, ಪುಟ್ಟ ಪುಟ್ಟದಾಗಿ ಹರಿಯೋ ಜರಿಗಳು, ಹಾಗೆ ಜಲ್ಲಿ ಮುಚ್ಚಿರೋ ಬೆಟ್ಟಗಳನ್ನ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಒಂದೊಂದು ಬೆಟ್ಟದ ತಿರುವಿಗೂ ನಾವು ನಿಲ್ಲಿಸಿ ಫೋಟೋ ತೆಗಿಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಆ ಸೀನಿಕ್ ವ್ಯೂ. ಕೆಳಗೂರಲ್ಲಿ ನಮಗೆ ಬೇಕಾದ್ರೆ ನಾವು ಕೆಳಗೂರಿನ ಟೀ ಪುಡಿನೂ ತೊಗೊಂಡು ಬರ್ಬೋದು, ಅದನ್ನು ಅಲ್ಲಿ ಸೇಲ್ ಮಾಡ್ತಾರೆ. ನಾವಿಲ್ಲೊಂದು ಬ್ರೇಕ್ ತೊಗೊಂಡು ಕೆಳಗೂರಿನ ಟೀನ ಟೇಸ್ಟ್ ಮಾಡಿದ್ವಿ. ಟೀ ತುಂಬಾ ಸೂಪರ್ ಆಗಿತ್ತು, ಹಾಗೆ ರಿಫ್ರೆಶಿಂಗ್ ಕೂಡ ಇತ್ತು. ಇಲ್ಲಿಂದ ವಾಪಸ್ ಬರುವಾಗ ಮಳೆಯಲ್ಲಿ ಕೊಟ್ಟಿಗೆಹಾರದಲ್ಲಿ ಸಿಗೋ ಮೆಣಸಿನ್ಕಾಯಿ ಬಜ್ಜಿನ ಟೇಸ್ಟ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ ಕೇಸ್ ನೀವು ಆಲ್ರೆಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಮ್ಮ ಚಾನಲ್ನಲ್ಲಿ ಹಾಸನ್ ಮತ್ತು ಚಿಕ್ಕಮಗಳೂರಿನ ಕೆಲವು ಅದ್ಭುತ ಸ್ಥಳಗಳನ್ನ ಕವರ್ ಮಾಡೋ ಪ್ರಯತ್ನ ಮುಂದುವರಿಯುತ್ತೆ. ಥ್ಯಾಂಕ್ ಯು.